ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂಥ ಎಸ್ಡಿಎ, ಎಫ್ಡಿಎ, ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿಎಸ್ಐಗೆ ಅತ್ಯಂತ ಉಪಯುಕ್ತವಾಗುವ ಲೇಟೆಸ್ಟ್ ಜಿಕೆ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ತಂದಿದ್ದೇವೆ. ಈ ವಿಡಿಯೋದಲ್ಲಿ ಭಾರತದ ಇತಿಹಾಸ, ಸಂವಿಧಾನ, ಭೂಗೋಳಕ್ಕೆ ಸಂಬಂಧಪಟ್ಟ ಬಹುಮುಖ್ಯ ಪ್ರಶ್ನೆಗಳಿರುವುದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಫರಕ್ಕಾ ಬ್ಯಾರೇಜ್ ಯೋಜನೆ ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಇರುವ ನೀರಿನ ಹಂಚಿಕೆಯ ವಿವಾದವಾಗಿದೆ. ಹಾಗಾದರೆ ಇದು ಯಾವ ನದಿಗೆ ಸಂಬಂಧಿಸಿದೆ? ಗಂಗಾ, ಬ್ರಹ್ಮಪುತ್ರ, ತಿಸ್ತಾ, ದಾಮೋದರ್? ಗಂಗಾ ನದಿ ಸರಿಯಾದಂಥ ಉತ್ತರ. ಗಂಗಾ ನದಿಯ ನೀರಿನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಬಾಂಗ್ಲಾ ಮತ್ತು ಭಾರತದ ನಡುವಿನ ವಿವಾದ ಏನಿದೆ ಅದು ಫರಕ್ಕಾ ಬ್ಯಾರೇಜ್ ಯೋಜನೆಯಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಕಚ್ಚಾ ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು? ಬಿಹಾರ್, ಅಸ್ಸಾಂ, ಪಶ್ಚಿಮ ಬಂಗಾಳ, ಕರ್ನಾಟಕ? ಕರ್ನಾಟಕ ಸರಿಯಾದ ಉತ್ತರ. ಒಟ್ಟು ದೇಶದ ಕಚ್ಚಾ ರೇಷ್ಮೆಯ ಉತ್ಪಾದನೆಯಲ್ಲಿ 60%ನಷ್ಟು ಕರ್ನಾಟಕ ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. ಈ ಕೆಳಗಿನ ಯಾವುದು ತೈಲ ಉತ್ಪಾದನಾ ಕೇಂದ್ರವಲ್ಲ? ಬಾಂಬೆ ಹೈ, ದಿಗ್ಬಾಯ್, ಅಂಕಲೇಶ್ವರ್, ಜಾಮ್ನಗರ್? ಇದರಲ್ಲಿ ಬಾಂಬೆ ಹೈ, ದಿಗ್ಬಾಯ್, ಅಂಕಲೇಶ್ವರ್ ಇವೆಲ್ಲವೂ ಸಮೇತ ಪೆಟ್ರೋಲಿಯಂ ತೈಲ ಉತ್ಪನ್ನ ಕೇಂದ್ರಗಳಾಗಿದ್ದು ಜಾಮ್ನಗರ್ ಈ ಒಂದು ಗುಂಪಿಗೆ ಸೇರುವುದಿಲ್ಲ. ಉತ್ತರ ಪ್ರದೇಶ ರಾಜ್ಯವು ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ? ಒಟ್ಟು 8 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಉತ್ತರಾಖಂಡ್, ಹಿಮಾಚಲ ಪ್ರದೇಶ್, ಹರಿಯಾಣ, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್ ಮತ್ತು ಬಿಹಾರ್. ವಾಘಾ ಗಡಿಯು ಯಾವ ಗಡಿ ರೇಖೆಯೊಂದಿಗೆ ಹೊಂದಿಕೊಂಡಿದೆ? ಯುರಾನ್ ರೇಖೆ, ಮ್ಯಾಕ್ಮೋಹನ್ ರೇಖೆ, ಸರ್ ಕ್ರಿಕ್ ರೇಖೆ, ರಾಡ್ಕ್ಲಿಫ್ ರೇಖೆ? ಸೊ ವಾಘಾ ಗಡಿ ಅನ್ನುವಂಥದ್ದು ಏನಿದೆ ಅದು ರಾಡ್ಕ್ಲಿಫ್ ಗಡಿ ರೇಖೆಯೊಂದಿಗೆ ಹೊಂದಿಕೊಂಡಿದೆ. ಭಾರತ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು? ಎಂ ಜಿ ರಾನಡೆ, ಅಣ್ಣಾ ದೊರೈ, ಬಾಲಗಂಗಾಧರ ತಿಲಕ್, ಎಸ್ ರಾಧಾಕೃಷ್ಣನ್? ಸರಿ ಉತ್ತರ ಬಾಲಗಂಗಾಧರ ತಿಲಕ್ ರವರು. ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು 1884ರಲ್ಲಿ ಪೂನಾದಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಇದರ ಬಹುಮುಖ್ಯ ಉದ್ದೇಶ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನು ಜಾರಿಗೆ ತರುವುದು ಹಾಗೂ ಯುವಕರನ್ನು ದೇಶ ಸೇವೆಗೋಸ್ಕರ ಸಿದ್ಧಗೊಳಿಸುವಂತಹ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಹೇಳಿಕೆಗಳನ್ನು ನೋಡೋಣ. ಇದನ್ನು 2013ರಲ್ಲಿ ಸ್ಥಾಪಿಸಲಾಗಿದೆ. ಇದು ವಿಜಯಪುರ ಜಿಲ್ಲೆಯಲ್ಲಿದೆ. ಇದು ಕರ್ನಾಟಕದಲ್ಲಿ ಮಹಿಳೆಯರಿಗಾಗಿಯೇ ಇರುವ ಪ್ರತ್ಯೇಕ ವಿಶ್ವವಿದ್ಯಾಲಯವಾಗಿದೆ. ಸರಿಯಾದಂತಹ ಆಯ್ಕೆಗಳು ಆಯ್ಕೆ 2 ಮತ್ತು 3. ಇದು ವಿಜಯಪುರ ಜಿಲ್ಲೆಯಲ್ಲಿದೆ ಹಾಗೂ ಕರ್ನಾಟಕದಲ್ಲಿ ಮಹಿಳೆಯರಿಗಾಗಿಯೇ ಇರುವಂತಹ ಪ್ರತ್ಯೇಕ ವಿಶ್ವವಿದ್ಯಾನಿಲಯವಾಗಿದೆ. 1ನೇ ಹೇಳಿಕೆಯನ್ನು ಗಮನಿಸುವುದಾದರೆ ಇದು 2013ರಲ್ಲಿ ಸ್ಥಾಪನೆ ಮಾಡಲಾಗಿಲ್ಲ, ಬದಲಾಗಿ 2003ರಲ್ಲಿ ಸ್ಥಾಪಿಸಲಾಗಿದೆ. ಸರಿಹೊಂದಿಸಿ ಸಂಶೋಧಕರು ಮತ್ತು ಸಂಶೋಧನೆಗಳನ್ನು ನೀಡಿದ್ದಾರೆ. ಫೌಂಟನ್ ಪೆನ್, ವಾಯುಭಾರಮಾಪಕ, ರೇಡಿಯಂ, ಟೆಲಿಫೋನ್, ಇವುಗಳ ಸರಿಹೊಂದಾಣಿಕೆಯನ್ನು ಗಮನಿಸುವುದಾದರೆ 1ಕ್ಕೆ ಸಿ ಅಂದರೆ ಫೌಂಟನ್ ಪೆನ್ ಲೂಯಿಸ್ ವಾಟರ್ಮನ್ ಇದರ ಸಂಶೋಧಕ, 2 ಡಿ ವಾಯುಭಾರಮಾಪಕ ಟಾರಿಸೆಲ್ಲಿ, ರೇಡಿಯಂ ಮೇರಿ ಕ್ಯೂರಿ, ಹಾಗೆಯೇ 4 ಟೆಲಿಫೋನ್ ಅಲೆಕ್ಸಾಂಡರ್ ಗ್ರಹಾಂ ಬೆಲ್. ಈಡಿಸ್ ಈಜಿಪ್ಟೆ ಎಂಬ ಸೊಳ್ಳೆಯಿಂದ ಈ ಕೆಳಗಿನ ಯಾವ ರೋಗ ಹರಡುತ್ತದೆ? ಡೆಂಗ್ಯೂ, ಚಿಕನ್ಗುನಿಯಾ, ಮಲೇರಿಯಾ, ರೇಬಿಸ್? ಸರಿ ಆಯ್ಕೆ ಡೆಂಗ್ಯೂ ಜ್ವರ ಏನಿದೆ ಇದು ಬರಲಿಕ್ಕೆ ಕಾರಣವಾದಂತಹ ಸೊಳ್ಳೆ ಏನಿದೆ ಇದರ ಹೆಸರು ಈಡಿಸ್ ಈಜಿಪ್ಟೆ. ಹಾಗೆಯೇ ಅನಾಫಿಲಿಸ್ ಎನ್ನುವಂತಹ ಹೆಣ್ಣು ಸೊಳ್ಳೆ ಕಚ್ಚುವುದರಿಂದ ಮಲೇರಿಯಾ ರೋಗ ಬರುತ್ತದೆ. RBI ಬ್ಯಾಂಕ್ ರಾಷ್ಟ್ರೀಕರಣವಾದ ವರ್ಷ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಇದು ರಾಷ್ಟ್ರೀಕರಣವಾದಂಥ ವರ್ಷ 1949. ಜನವರಿ 1ರಂದು RBI ಬ್ಯಾಂಕನ್ನು ರಾಷ್ಟ್ರೀಕರಣ ಮಾಡಲಾಯಿತು. ಇದು ಸ್ಥಾಪನೆಯಾದಂಥ ವರ್ಷ 1935 ಏಪ್ರಿಲ್ 1. ನೀತಿ ಆಯೋಗವು ಜಾರಿಗೆ ಬಂದ ವರ್ಷ ಯಾವುದು? ಸರಿ ಉತ್ತರ 2015. ಜನವರಿ 1, 2015ರಂದು ಯೋಜನಾ ಆಯೋಗದ ಬದಲಾಗಿ ನೀತಿ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. NITE ಇದರ ವಿಸ್ತೃತ ರೂಪ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್
ಇಂಡಿಯಾ. ಎರಡನೇ ಸಾರ್ಕ್ ಸಮ್ಮೇಳನವು 1986ರಲ್ಲಿ ಬೆಂಗಳೂರಿನಲ್ಲಿ ಜರುಗಿತು. ಆ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದಂತಹ ಪ್ರಧಾನಮಂತ್ರಿ ಯಾರು? ನೀಡಿರುವಂತಹ ಪ್ರಧಾನಮಂತ್ರಿಗಳಲ್ಲಿ ಆಗ ಪ್ರಧಾನಮಂತ್ರಿಯಾಗಿದ್ದಂಥವರು ರಾಜೀವ್ ಗಾಂಧಿಯವರು. 1986ರಲ್ಲಿ ನಡೆದಂತಹ ಎರಡನೇ ಸಾರ್ಕ್ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಶ್ರೀಹರಿಕೋಟಾದ ಬಾಹ್ಯಾಕಾಶ ಕೇಂದ್ರಕ್ಕೆ ಯಾವ ವಿಜ್ಞಾನಿಯ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ? ಸರಿ ಉತ್ತರ, ಸತೀಶ್ ಧವನ್ ವಿಜ್ಞಾನಿಯವರ ಹೆಸರನ್ನು ಶ್ರೀಹರಿಕೋಟಾದ ಬಾಹ್ಯಾಕಾಶ ಉಡಾವಣಾ ಕೇಂದ್ರ ಏನಿದೆ ಅದಕ್ಕೆ ಅವರ ಹೆಸರನ್ನು ಸೂಚಿಸಲಾಗಿದೆ. ಭಾರತದ ಅಟಾರ್ನಿ ಜನರಲ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? ಲೋಕಸಭಾ ನಡಾವಳಿಗಳಲ್ಲಿ ಭಾಗವಹಿಸಬಹುದು, ಲೋಕಸಭಾ ಸಮಿತಿಗಳ ಸದಸ್ಯರಾಗಬಹುದು, ಲೋಕಸಭೆಯಲ್ಲಿ ಮಾತನಾಡಬಹುದು, ಲೋಕಸಭೆಯಲ್ಲಿ ಮತವನ್ನು ಚಲಾಯಿಸಬಹುದು. ನೀಡಿರುವ ನಾಲ್ಕು ಹೇಳಿಕೆಗಳಲ್ಲಿ ಭಾರತದ ಅಟಾರ್ನಿ ಜನರಲ್ಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳು ಆಯ್ಕೆ 1, 2 ಮತ್ತು 3. ಲೋಕಸಭಾ ನಡಾವಳಿಗಳಲ್ಲಿ ಭಾಗವಹಿಸುತ್ತಾರೆ, ಸಮಿತಿಗಳ ಸದಸ್ಯರಾಗಿರಬಹುದು, ಲೋಕಸಭೆಯಲ್ಲಿ ಮಾತನಾಡಬಹುದು, ಆದರೆ ಮತವನ್ನು ಚಲಾಯಿಸುವಂತಹ ಅಧಿಕಾರ ಮಾತ್ರ ಇವರಿಗೆ ಇರುವುದಿಲ್ಲ. ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಯಾವ ದೇಶದಲ್ಲಿದೆ? ಫಿಲಿಪೈನ್ಸ್ ದೇಶದಲ್ಲಿ ನಾವು ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆಯನ್ನು ಕಾಣಬಹುದು. ಸಾಕ್ಷಿ ಮಲ್ಲಿಕ್ ರವರು ಯಾವ ಕ್ರೀಡೆಯಲ್ಲಿ 2016ರ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಗೆದ್ದರು? ಭಾರತದ ಖ್ಯಾತ ಕುಸ್ತಿಪಟು ಸಾಕ್ಷಿ ಮಲ್ಲಿಕ್ ರವರು 2016ರ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಗೆಲ್ತಾರೆ. ಭಾರತದಲ್ಲಿ ಬ್ರಿಟಿಷರು ಕೈಗೊಂಡ ಪ್ರಥಮ ಕದನ ಎಂದು ಯಾವುದನ್ನು ಕರೆಯುವರು? 1757ರಲ್ಲಿ ನಡೆದಂತಹ ಪ್ಲಾಸಿ ಕದನವನ್ನು ಭಾರತದಲ್ಲಿ ಬ್ರಿಟಿಷರು ಕೈಗೊಂಡ ಪ್ರಥಮ ಕದನ ಅಂತ ಕರೀತಾರೆ. ಬಂಗಾಳದ ನವಾಬನಾದಂತಹ ಸಿರಾಜುದ್ದೌಲಾ ಮತ್ತು ರಾಬರ್ಟ್ ಕ್ಲೈವ್ನ ಮಧ್ಯೆ ಈ ಒಂದು ಕದನ ನಡೆದಿರುತ್ತೆ. ಅಧಿಕೃತವಾಗಿ ಬಂಗಾಳದಲ್ಲಿ ತಮ್ಮ ಪ್ರಾಬಲ್ಯವನ್ನು ಈ ಕದನದ ನಂತರ ಬ್ರಿಟಿಷರು ಸ್ಥಾಪನೆಯನ್ನು ಮಾಡಿಕೊಳ್ತಾರೆ. 2011ರ ಜನಗಣತಿ ಪ್ರಕಾರ ಭಾರತದಲ್ಲಿ ಮಹಿಳಾ ಸಾಕ್ಷರಸ್ಥರ ಶೇಕಡ ಅನುಪಾತವೆಷ್ಟು? 2011ರ ಪ್ರಕಾರ ಮಹಿಳಾ ಸಾಕ್ಷರತೆ 65.5%, ಅಂದರೆ 100ಕ್ಕೆ 65.5% ಮಹಿಳೆಯರು ಸಾಕ್ಷರತೆಯನ್ನು ಹೊಂದಿದವರಾಗಿದ್ದರು. ಹೊಂದಿಸಿ ಬರೆಯಿರಿ ನೃತ್ಯ ಪ್ರಕಾರಗಳು ಮತ್ತು ಅವುಗಳ ರಾಜ್ಯವನ್ನು ನೀಡಿದ್ದಾರೆ. ಬಿಹು, ಕಥಕ್ಕಳಿ, ಲಾವಣಿ, ಗಿದ್ದ. ಸೊ ಇವುಗಳನ್ನು ಸರಿಯಾಗಿ ಜೋಡಿಸಿದರೆ 1ಕ್ಕೆ ಸಿಹಿ, ಅಂದರೆ ಬಿಹು ಅಸ್ಸಾಂ, ಕಥಕ್ಕಳಿ ಕೇರಳ, ಲಾವಣಿ ಮಹಾರಾಷ್ಟ್ರ, ಗಿದ್ದ ಪಂಜಾಬ್. ನೆಕ್ಸ್ಟ್ ಒನ್ DBTL, ಇದು ಕೂಡ ತುಂಬ ಇಂಪಾರ್ಟೆಂಟು, ನೆನಪಲ್ಲಿಟ್ಕೊಳ್ಳಿ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಫ್ LPGs. ಸೊ LPG ಸಿಲಿಂಡರ್ಗಳನ್ನು ಪಡೆಯುವಂತಹ ಸಬ್ಸಿಡಿ ಅಮೌಂಟ್ ಏನಿದೆ ನೇರವಾಗಿ ಗ್ರಾಹಕರ ಖಾತೆಗೆ ವರ್ಗಾವಣೆ ಮಾಡುವಂತಹ ಕೇಂದ್ರ ಸರ್ಕಾರದ ಯೋಜನೆ, ಇದನ್ನು DBTL ಅಂತ ಕರಿತೀವಿ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಫ್ LPGs, ನೇರವಾಗಿ ಆತನ ಸಬ್ಸಿಡಿ ಅಮೌಂಟನ್ನು ಆತನ ಅಕೌಂಟ್ಗೇ ವರ್ಗಾವಣೆ ಮಾಡುವಂತಹ ಕಾರ್ಯಕ್ರಮವನ್ನು DBTL ಎಂದು ಕರೆಯುತ್ತಾರೆ. ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಹೇಳಿಕೆಗಳನ್ನು ನೋಡೋಣ. ಇದನ್ನು 2013ರಲ್ಲಿ ಸ್ಥಾಪಿಸಲಾಗಿದೆ. ಇದು ವಿಜಯಪುರ ಜಿಲ್ಲೆಯಲ್ಲಿದೆ. ಇದು ಕರ್ನಾಟಕದಲ್ಲಿ ಮಹಿಳೆಯರಿಗಾಗಿಯೇ ಇರುವ ಪ್ರತ್ಯೇಕ ವಿಶ್ವವಿದ್ಯಾಲಯವಾಗಿದೆ. ಸರಿಯಾದಂತಹ ಆಯ್ಕೆಗಳು ಆಯ್ಕೆ 2 ಮತ್ತು 3. ಇದು ವಿಜಯಪುರ ಜಿಲ್ಲೆಯಲ್ಲಿದೆ ಹಾಗೂ ಕರ್ನಾಟಕದಲ್ಲಿ ಮಹಿಳೆಯರಿಗಾಗಿಯೇ ಇರುವಂತಹ ಪ್ರತ್ಯೇಕ ವಿಶ್ವವಿದ್ಯಾನಿಲಯವಾಗಿದೆ. 1ನೇ ಹೇಳಿಕೆಯನ್ನು ಗಮನಿಸುವುದಾದರೆ ಇದು 2013ರಲ್ಲಿ ಸ್ಥಾಪನೆ ಮಾಡಲಾಗಿಲ್ಲ, ಬದಲಾಗಿ 2003ರಲ್ಲಿ ಸ್ಥಾಪಿಸಲಾಗಿದೆ. ಯಾವುದಾದರೊಂದು ಮಸೂದೆಯ ಬಗ್ಗೆ ಸಂಸತ್ತಿನ ಉಭಯ ಸದನಗಳ ಮಧ್ಯೆ ಭಿನ್ನಾಭಿಪ್ರಾಯ ತಲೆದೋರಿದರೆ ಸಂವಿಧಾನದ ಯಾವ ವಿಧಿಯನ್ವಯ ರಾಷ್ಟ್ರಪತಿಯವರು ಜಂಟಿ ಅಧಿವೇಶನವನ್ನು ಕರೆಯುವರು? 108ನೇ ವಿಧಿಯನ್ವಯ ಸಂಸತ್ತಿನ ಎರಡು ಸದನಗಳಲ್ಲಿ ಯಾವುದಾದರೂ ಒಂದು ಮಸೂದೆಯ ಬಗ್ಗೆ ಭಿನ್ನಾಭಿಪ್ರಾಯ ಉಂಟಾದಾಗ ರಾಷ್ಟ್ರಪತಿಯವರು ಜಂಟಿ ಅಧಿವೇಶನವನ್ನು ಕರೆಯುವ ಮೂಲಕ ಚರ್ಚೆಗೆ ಅವಕಾಶವನ್ನು ನೀಡುವರು. ಈ ಕೆಳಗಿನ ಯಾವ ಖ್ಯಾತ ವೈದ್ಯರಿಗೆ ವೈದ್ಯಕೀಯ ಕ್ಷೇತ್ರದ ಸಾಧನೆಗಾಗಿ 2001ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ? ಬಿಟಿ ರುದ್ರೇಶ್, ಮಂಜುನಾಥ್ ಆರ್, ಗಿರಿರಾಜ್ ಕಜೆ, ದೇವಿ ಪ್ರಸಾದ್ ಶೆಟ್ಟಿ. ಸರಿಯಾದಂಥ ಉತ್ತರ ದೇವಿ ಪ್ರಸಾದ್ ಶೆಟ್ಟಿಯಾಗಿದೆ. ಕರ್ನಾಟಕದ ಖ್ಯಾತ ಹೃದ್ರೋಗ ತಜ್ಞರಾದಂತಹ ದೇವಿ ಪ್ರಸಾದ್ ಶೆಟ್ಟಿರವರಿಗೆ 2001ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ.
ಇನ್ನು ಪ್ರಥಮ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾದದ್ದು ರಾಷ್ಟ್ರಕವಿ ಕುವೆಂಪುರವರಿಗೆ 1992 ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ. ಈ ಕೆಳಗಿನ ಯಾವ ಸ್ಥಳದಲ್ಲಿ ತೊಗರಿ ಟೆಕ್ನಾಲಜಿ ಪಾರ್ಕ್ ಸ್ಥಾಪಿತವಾಗಿದೆ? ಹಾವೇರಿ, ಕಲಬುರಗಿ, ನಾಗಮಡಿಕೆ, ಬ್ಯಾಡಗಿ. ಸರಿಯಾದಂತಹ ಉತ್ತರ ಆಯ್ಕೆ 2, ಕಲಬುರಗಿ. ಸೊ ಕಲಬುರಗಿಯನ್ನು ತೊಗರಿಯ ಕಣಜ ಅಂತಲೂ ಕೂಡ ಕರೀತಾರೆ. ಈ ಒಂದು ಜಿಲ್ಲೆಯನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ತೊಗರಿಯನ್ನು ಉತ್ಪಾದನೆ ಮಾಡುವಂತಹ ಜಿಲ್ಲೆಯಾಗಿದೆ. ಆದ್ದರಿಂದ ಈ ಒಂದು ಸ್ಥಳದಲ್ಲಿ ತೊಗರಿ ಟೆಕ್ನಾಲಜಿ ಪಾರ್ಕ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ಇನ್ನು ಪ್ಲಾಸ್ಟಿಕ್ ಪಾರ್ಕ್ ಬೆಂಗಳೂರಿನಲ್ಲಿದೆ. ರೈಸ್ ಪಾರ್ಕ್ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಕಾರಟಗಿ ಎಂಬಲ್ಲಿ ಸ್ಥಾಪನೆಯಾಗಿದೆ. ಸೌರ ವಿದ್ಯುತ್ ಪಾರ್ಕ್ ತುಮಕೂರಿನ ನಾಗಮಡಿಕೆಯಲ್ಲಿ ನಾವು ಕಾಣಬಹುದು. ಈ ಕೆಳಗಿನ ಯಾರನ್ನು ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರಿತೀವಿ? ದ ಫಾದರ್ ಆಫ್ ಸಿವಿಲ್ ಸರ್ವಿಸಸ್, ಲಾರ್ಡ್ ಕಾರ್ನವಾಲಿಸ್. ಈತನ ಕಾಲಾವಧಿಯಲ್ಲಿ ಪ್ರಥಮ ಬಾರಿಗೆ ಭಾರತದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಸೇವೆಗಳಿಗೆ ಆಯ್ಕೆಯನ್ನು ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾನೆ. ಆದ್ದರಿಂದ ಲಾರ್ಡ್ ಕಾರ್ನವಾಲಿಸ್ನನ್ನು ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಎಂದು ಕರೆಯುವರು. 2011 ಜನಗಣತಿ ಪ್ರಕಾರ ಕರ್ನಾಟಕದ ಸಾಕ್ಷರತೆಯ ಪ್ರಮಾಣವೆಷ್ಟು? ಸರಿ ಉತ್ತರ 75.60% ಸಾಕ್ಷರತೆಯ ಪ್ರಮಾಣವನ್ನು ಹೊಂದಿತ್ತು. ಇನ್ನು ಒಟ್ಟು ಜನಸಂಖ್ಯೆ 2011 ಕರ್ನಾಟಕದ್ದು 6,11,30,704. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕದ ಪಾಲು 5.05%. ಜನಸಾಂದ್ರತೆಯನ್ನು ನೋಡೋದಾದರೆ ಪ್ರತಿ ಚದುರ ಕಿಲೋಮೀಟರ್ಗೆ 319 ಜನರು ವಾಸ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಲಿಂಗಾನುಪಾತವನ್ನು ಗಮನಿಸಿದಾಗ 1:968. ರಾಜ್ಯಸಭೆಗೆ ನಾಮಕರಣ, ರಾಜ್ಯ ನಿರ್ದೇಶಕ ತತ್ವಗಳು, ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತೆ ಅಂಶಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಅಂದರೆ ರಾಜ್ಯಸಭೆ ನಾಮಕರಣ ಇರ್ಬೋದು, ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂಥ ಅಂಶಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಳ್ಳಲಾಗಿದೆ? ಇದಕ್ಕೆ ಸರಿ ಉತ್ತರ ಐರ್ಲೆಂಡ್ ದೇಶದಿಂದ ಈ ಪ್ರಮುಖ ಅಂಶಗಳನ್ನು ಭಾರತ ಸಂವಿಧಾನದಲ್ಲಿ ಎರವಲು ಪಡೆದು ಅಳವಡಿಸಲಾಗಿದೆ. ಸಂವಿಧಾನದ 61ನೇ ತಿದ್ದುಪಡಿಯು ಮತದಾನದ ವಯಸ್ಸು 21ರಿಂದ 18ಕ್ಕೆ ಇಳಿಸಲಾಯಿತು. ಈ ತಿದ್ದುಪಡಿ ಮಾಡಲಾದಂಥ ವರ್ಷ ಯಾವುದು? 1989ರಲ್ಲಿ ಮಾಡಲಾದಂತಹ 61ನೆಯ ತಿದ್ದುಪಡಿ ಅನ್ವಯ ಅಲ್ಲಿಯವರೆಗೆ ಮತದಾನ ಮಾಡುವಂಥ ವಯಸ್ಸು 21 ವರ್ಷ ಇತ್ತು. ಅದನ್ನು 18ಕ್ಕೆ ಇಳಿಕೆಯನ್ನು ಮಾಡಲಾಯಿತು. ಭಾರತ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು? ಎಂ ಜಿ ರಾನಡೆ, ಅಣ್ಣಾ ದೊರೈ, ಬಾಲಗಂಗಾಧರ ತಿಲಕ್, ಎಸ್ ರಾಧಾಕೃಷ್ಣನ್. ಸರಿ ಉತ್ತರ ಬಾಲಗಂಗಾಧರ ತಿಲಕ್ ರವರು. ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು 1884ರಲ್ಲಿ ಪೂನಾದಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಇದರ ಬಹುಮುಖ್ಯ ಉದ್ದೇಶ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನು ಜಾರಿಗೆ ತರುವುದು ಹಾಗೂ ಯುವಕರನ್ನು ದೇಶ ಸೇವೆಗೋಸ್ಕರ ಸಿದ್ಧಗೊಳಿಸುವಂತಹ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. 18th ವೆರಿ ಇಂಪಾರ್ಟೆಂಟ್, ಮುದ್ರಾ ಯೋಜನೆ ಅಂತ ಕರಿತೀವಿ. ಇದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಅಡಿಯಲ್ಲಿ ಬರುವಂತಹ ಒಂದು ವಿನೂತನ ಕಾರ್ಯಕ್ರಮವಾಗಿದೆ. ಸಹಜವಾಗಿ ಮುದ್ರಾ ಎನ್ನುವಂಥದ್ದು ದೇಶೀಯ ಪದ ಅಂತ ಅಂದ್ಕೊಳ್ತೀವಿ, ಆದರೆ ಅದು ತಪ್ಪು. ಇದರ ಫುಲ್ ಫಾರ್ಮನ್ನು ಗಮನಿಸಿದಾಗ ಎಂ ಮೀನ್ಸ್ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಬ್ಯಾಂಕ್. ಸೊ ಸಣ್ಣ ಪ್ರಮಾಣದಲ್ಲಿ ಮಾಡುವಂತಹ ಉದ್ಯಮಗಳಿಗೆ ಧನ ಸಹಾಯವನ್ನು ಮಾಡಲಿಕ್ಕೆ ಅಥವಾ ಸಾಲವನ್ನು ನೀಡಲಿಕ್ಕೆ ಇರುವಂತಹ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮ ಮುದ್ರಾ ಯೋಜನೆಯಾಗಿದೆ. ಮುದ್ರಾ ಮೀನ್ಸ್ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಬ್ಯಾಂಕ್ ಎಂಬುದಾಗಿದೆ. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ಅಫ್ಘಾನಿಸ್ತಾನದ ರಾಜಧಾನಿ ಯಾವುದು? ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಅಫ್ಘಾನಿಸ್ತಾನ್. ಹಾಗೆಯೇ 2ನೇ ಪ್ರಶ್ನೆ, ಲಕ್ಷದ್ವೀಪದ ರಾಜಧಾನಿ ಯಾವುದು? 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.